व्लॉग स्टार्ट इवती व्लॉग लक्ष्योस्कर ड्रेस स्टिच बटे तक बंदे सो एन आलदे बेरे ब्लौस अदीता कुतको लक्ष्य तंदीर बटेन होल्दे डलेजी यहाँ रीति कटमती तोर्ती सर लक्ष्य ऐन मेजरमेंट तक नोड़को बरण बनी मेजरमेंट तक ओके इपत् सोंट ऐन सत्ताड़े तक 21 इदे ಐದು ಕಾಲು ಒಳಗೆ ಪರ್ಫೆಕ್ಟ್ ಆಗಿ ಅಂದ್ರೆ ಫಿಟ್ಟಿಂಗ್ ಐದು ಕಾಲು ಬೇಕಾಗುತ್ತೆ ಸೋ ಸ್ವಲ್ಪ ನಮಗೆ ಜಾಸ್ತಿ ಬಟ್ಟೆ ಬೇಕು ಅಂದ್ರೆ ಸ್ವಲ್ಪ 1 ಇಂಚ್ ಅಡ್ಜಸ್ಟ್ ಮಾಡಿ ತಗೋಬೇಕಾಗುತ್ತೆ ಈಗ ಸೊಂಟದ ಸುತ್ತಳತೆ ಇಸು 21 ಓಕೆನಾ ನೆಕ್ಸ್ಟ್ ನೆಕ್ಸ್ಟ್ ಬಂದು नावेन सोंट मेजर में अलग के पादी के ने नेलू नहीं तक और फुल लेंथ बंदू 33 बे ना लास्ट व्लॉगल तोर्सिदी फैब्रिक एर मीटर बटे तक एर मीटर बटेन फस्ट लाइनिंग कटमकोता नोड़ी रीति कोन आकार ना फोलो रीति फोलोद्रीन तुम फ्लेरी विड्तेल तुम जास्ती चेना कूरते आउटफिट कूड़ा तुम चेना कहते क्रास् कटिंग कटमोद्रीन अम्ब्रेला ड्रेसू तुम पर्फेक्ट कूरते अंत हेलबू रीति कोन आकार फोलो ಅವಟ್ಟು 4 ಫೋಲ್ಡಿಂಗ್ ಇದೆ ಈಗ ಸೊಂಟದ ಸುತ್ತಳತೆ ನನಗೆ 21 ಇಂಚ್ ಬೇಕಾಗುತ್ತೆ ಸೋ ಅದಕ್ಕೋಸ್ಕರ ನಾನು ಇಲ್ಲಿ 6 ಇಂಚ್ ಅನ್ನ ಮಾರ್ಕ್ ಮಾಡ್ಕೊತಾ ಇದೀನಿ ನೀವು ಏನು ಇಲ್ಲಿ ಸುತ್ತಳತೆ ತಗೋತೀರಾ ಅದರಲ್ಲಿ ಕಾಲ್ ಭಾಗ ಅಷ್ಟೇ ನೀವು ಮಾರ್ಕ್ ಮಾಡ್ಕೊಬೇಕಾಗುತ್ತೆ 5 ಇಂಚಸ್ ಟು ಬರುತ್ತೆ ಬಟ್ ನಾನು 1 ಇಂಚಸ್ ಜಾಸ್ತಿನ ಮಾರ್ಕ್ ಮಾಡ್ಕೊತಾ ಇದೀನಿ ನೆಕ್ಸ್ಟ್ ಲೆಂತ್ ಲೆಂತ್ ಅಂತ ಬಂದಾಗ 32 ಲೆಂತ್ ಅನ್ನು ನಾನು 32 ಇಂಚ್ ಅನ್ನು ನಾನು ತಗೊಂಡಿದ್ದೀನಿ ತಗೊಂಡು ಈಗ ನೋಡಿ ಈ ರೀತಿ ಮಾರ್ಕ್ ಹಾಕೋಬೇಕಾಗುತ್ತೆ ಈ ಟೇಪ್ ಅನ್ನು ಜರುಗಿಸ್ತಾ ಜರುಗಿಸ್ತಾ ಈ ರೀತಿ ಮಾರ್ಕ್ ಹಾಕೊಂಡ್ರೆ ಕರೆಕ್ಟ್ ಆಗಿ ನೀಟ್ ಆಗಿ ಅಂಬ್ರೆಲಾ ಶೇಪ್ ಬರುತ್ತೆ ಇದೊಂದು ಟ್ರಿಕ್ ಅಂತ ಹೇಳಬಹುದು ಈ ರೀತಿ ಯಾರಾದರೂ ಬಿಗಿನರ್ಸ್ ಆಗಿದ್ರೆ ಈ ರೀತಿ ಟ್ರೈ ಮಾಡಿ ಒಂದೊಂದೇ ಇಟ್ಟು ಇಟ್ಟು ನೀವು ಮಾರ್ಕ್ ಹಾಕೋದ್ರ ಬದಲು ಈ ರೀತಿ ಟೇಪ್ ಅನ್ನು ಇಟ್ಕೊಂಡು ನೀಟ್ ಆಗಿ ಸರ್ಕಸಿ ಈ ರೀತಿ ಮಾರ್ಕ್ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿ ಬರುತ್ತೆ ನೆಕ್ಸ್ಟ್ ಇಷ್ಟೇನೆ ಇದು ಮಾರ್ಕಿಂಗ್ ಈಜಿ ಹಾಗೇನೇ ಕಟಿಂಗ್ ಕೂಡ ತುಂಬಾನೇ ಈಜಿ ಅಂತ ಹೇಳಬಹುದು ನೋಡಿ ಎರಡೇ ಕಟಿಂಗ್ ಅಷ್ಟೇನೆ ಯಾರು ಬೇಕಾದರೂ ಹೊಲಿಬಹುದು ಇದನ್ನ ತುಂಬಾನೇ ಈಜಿ ಆಗಿರುವಂತ ಕಟಿಂಗ್ ಅಂತ ಹೇಳಬಹುದು ನೋಡಿ ಈಗ ಲೈನಿಂಗ್ ಏನಿದೆ ಅದು ಕೂಡ ಕಟಿಂಗ್ ಮಾಡಿ ಆಯ್ತು ಸ್ನೇಹಿತರೆ ನೆಕ್ಸ್ಟ್ ಕಾರ್ನರ್ ಅಲ್ಲಿ ಸ್ವಲ್ಪ ಪೀಸ್ ಕಟ್ಬೇಕಾಗುತ್ತೆ ನೀವು ಎಷ್ಟೇ ಬಟ್ಟೆ ತಗೊಂಡ್ರೂ ಒಂದು ಕಾರ್ನರ್ ಅಲ್ಲಿ ಅಂಬ್ರೆಲಾ ಅಂತ ಬಂದಾಗ ಸ್ವಲ್ಪ ಕಾರ್ನರ್ ಅಲ್ಲಿ ಬಟ್ಟೆ ಕಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಪೀಸ್ ಅನ್ನ ಕಟ್ಕೊಂಡ್ರೆ ಆಯ್ತು ನೆಕ್ಸ್ಟ್ ಇಷ್ಟನ್ನ ಕಟ್ ಮಾಡ್ಕೊಂಡು ಅಲ್ಲಿಗೆ ಪ್ಯಾಚ್ ಮಾಡ್ಕೊಂಡ್ರೆ ಲೈನಿಂಗ್ ಕೂಡ ರೆಡಿ ಆಗುತ್ತೆ ಹಾಗೇನೇ ಈಗ ಲೈನಿಂಗ್ ಏನು ಕಟ್ ಮಾಡಿದಿನಿ ಅದೇ ರೀತಿ मेन पीस कूड़ा कटमको सेम मेजरमेंट बट लाइनिंग एर इंचस्ट उद्द तक अस्टे नोड़ी नानु नेटेड क्लॉथ कूड़ा कटमकोता ಈಗ ನಾನು ಕಟ್ ಮಾಡಿದ ಆಯ್ತು ಕಟ್ ಮಾಡಿದ ಆದ ನಂತರ ಸ್ಟಿಚಿಂಗ್ ಮಾಡ್ತಾ ಇದೀನಿ
ಅರ್ಧ ಗಂಟೆಯಲ್ಲಿ ಕಟ್ಟಿಂಗು ಮತ್ತು ಸ್ಟಿಚ್ಚಿಂಗ್ ಕಂಪ್ಲೀಟ್ ಆಗುತ್ತೆ. ತುಂಬ ಈಸಿ ಅಂತ ಹೇಳಿದ್ನಲ್ವಾ. ನಾನಿಲ್ಲಿ ಎಲಾಸ್ಟಿಕ್ ಎಲ್ಲ ಏನು ಹಾಕಿಲ್ಲ, ಮೇಲೆ ಪಟ್ಟಿ ಥರ ಹಾಕಿ ಅದಕ್ಕೆ ಒಂದು ಡೋರಿನ ಹಾಕಿ ಬಿಟ್ಟಿದ್ದೀನಿ. ಎಷ್ಟಕ್ಕೆ ಬೇಕಷ್ಟಕ್ಕೆ ಅಂದರೆ ಈಗ ಎಲಾಸ್ಟಿಕ್ ಹಾಕೋದ್ರಿಂದ ಕೆಲವು ಮಕ್ಕಳು ಹಾಕ್ಕೊಳ್ಳೋಕ್ಕೆ ಇಷ್ಟಪಡಲ್ಲ, ಕೊರಿಯುತ್ತೆ, ಮತ್ತು ಸೊಂಟ ಕೂಡ ಚಿಕ್ಕದಾದರೆ ಕಷ್ಟ. ಇದು ದಾರನ ಹಾಕಿ ಬಿಡೋದ್ರಿಂದ ಸ್ವಲ್ಪ ದೊಡ್ಡವರಾಗಲಿ ಅಥವಾ ದಪ್ಪ ಆದರೂ ಕೂಡ ವೇಸ್ಟ್ ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಮೇಲುಗಡೆ ಪಟ್ಟಿನ ಕಟ್ಬಿಟ್ಟು ಅದಕ್ಕೆ ಹಾಗೆ ದಾರ ಕೂಡ ಹಾಕಿದ್ದೀನಿ. ನೆಕ್ಸ್ಟು ವೇಸ್ಟ್ ಎಷ್ಟಿದೆ ಮತ್ತು ಎಷ್ಟು ಫಿಟ್ಟಿಂಗನ್ನು ಮಾಡಬೇಕು ಅಂತ ನಾನು ಲಕ್ಷನ್ಗೆ ಹಿಡಿದು ನಾನು ನೋಡ್ತಾ ಇದ್ದೀನಿ. ಇದೇ ಕಾರಣಕ್ಕೆ ನಾನು ರಜಾ ಇದ್ದ ದಿನ ಸ್ಟಿಚ್ ಮಾಡ್ತಾ ಇರೋದು. ರಜಾ ಇದ್ದ ದಿನ ಸ್ಟಿಚ್ ಮಾಡಿದ್ರೆ ನಾನು ಅವಳಿಗೆ ಮೆಜರ್ಮೆಂಟ್ ಮಾಡಿ ನೋಡಿಕೊಂಡು ಹೊಲಿಬೋದು ಅಂತ ಅಷ್ಟೇ. ನೋಡಿ ಸಖತ್ ಎಂಜಾಯ್ ಮಾಡ್ತಿದ್ದಾಳೆ ಆಲ್ರೆಡಿ. ಅವಳು ಹೊಲಿವಾಗಲೇ ಹಾಕ್ಕೊಂಡು ನೋಡಬೇಕು, ಹಾಕ್ಕೊಂಡು ನೋಡಿ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ನೋಡಿ ನನಗೂ ತುಂಬ ಕಾಟ ಕೊಡ್ತಾಳೆ ನೋಡಿ, ಮುತ್ಕೊಡೋದು, ಹಿಂದೆ ಚೇರಲ್ಲಿ ಬಂದು ಕುತ್ಕೊಳ್ಳೋದು, ಈ ಥರ ಎಲ್ಲ ಸಖತ್ ಕ್ವಾಟ್ಲೆ ಕೊಡ್ತಾ ಇದ್ಲು. ಚೆನ್ನಾಗಿ ಬಯಸ್ಕೊಂಡ್ಳು ನನ್ನ ಹತ್ರ. ನೋಡೋಕ್ಕೆ ತುಂಬ ಸೈಲೆಂಟ್ ಅನ್ನಿಸ್ತಾಳೆ, ಬಟ್ ಸಖತ್ ಕಾಟ ಕೊಡ್ತಾಳೆ ನನಗೆ. ನೋಡಿ ನನ್ನನ್ನು ಬಿಟ್ಟು ಆ ಕಡೆ ಈ ಕಡೆ ಅಲ್ಗದೇ ಇಲ್ಲ, ಹೋಗಿ ಆಟ ಆಡ್ಕೊ ಅಂದ್ರೂ ಹೋಗಲ್ಲ. ಅವಳು ಡ್ರೆಸ್ಸು ಅಂತ ಏನಾದರೂ ಹೊಲಿತಾ ಇದ್ದೀನಿ ಅಂದರೆ ಕಂಪ್ಲೀಟ್ ಆಗೋವರೆಗೂ ಅವಳು ಯಾವುದೇ ಕಾರಣಕ್ಕೂ ನನ್ನ ಪಕ್ಕ ಬಿಟ್ಟು ಅಲ್ಗಲ್ಲ ಅಂತ ಹೇಳ್ಬೋದು. ನೋಡಿ ತುಂಬಾ ಎಲಿಗೆಂಟಾಗಿ ಸಿಂಪಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಲ್ವಾ. ಲಾಂಗ್ ಸ್ಕರ್ಟು ಅಥವಾ ಲೆಹೆಂಗಾ ಅಂತ ಕೂಡ ಹೇಳ್ಬೋದು. ಸೊ ರೆಡಿ ಆಯಿತು ಡ್ರೆಸ್ಸು, ಹಾಗೆಯೇ ಝಿಗ್ಝಾಗ್ ಕೂಡ ಮಾಡಿಸಿದ್ದೀನಿ. ಫ್ರಂಟಲ್ಲೆಲ್ಲ ಆಫ್ ಪರ್ಲಿಂದ ಆಫ್ ಪರ್ಲನ್ನ ಸ್ಟಿಕ್ ಮಾಡಿ ವರ್ಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಈ ಆಫ್ ಪರ್ಲನ್ನು ಫ್ಯಾಬ್ರಿಕ್ ಗ್ಲೂನಿಂದ ಸ್ಟಿಕ್ ಮಾಡಿ ಈ ರೀತಿ ಡಿಸೈನ್ ಮಾಡಿದ್ದೀನಿ ಸ್ನೇಹಿತರೆ. ಈ ನಾನು ಕಟ್ಟಿಂಗ್ ಮಾಡಿರುವಂಥ ಈ ಲೆಹೆಂಗಾ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಡೀಟೈಲ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿದ್ರೆ ಖಂಡಿತವಾಗ್ಲಿ ನಾನು ಪೇಪರ್ ಕಟ್ಟಿಂಗನ್ನು ಮಾಡಿ ವಿಡಿಯೋನ ಶೇರ್ ಮಾಡ್ತೀನಿ. ನಿಮಗೆ ಯಾವೆಲ್ಲ ವಿಡಿಯೋ ಬೇಕು ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ. ನಾನು ಕಂಪ್ಲೀಟಾಗಿ ವಿಡಿಯೋನ ಮಾಡಿ ಶೇರ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಮಕ್ಕಳಿಗಾಗಿರ್ಬೋದು ನಮಗಾಗಿರ್ಬೋದು ಈ ರೀತಿ ಸ್ಯಾರಿನಲ್ಲಿ ಕೂಡ ನಾವು ಹೊಲ್ಕೋಬೋದು. ಎಷ್ಟು ಕಾಸ್ಟ್ಲಿ ಇರುತ್ತೆ 2000, 1,500 ಆ ರೀತಿಯೆಲ್ಲ ಇರುತ್ತೆ. ನಾವು ಜಸ್ಟ್ 300-400ಗೆ ನಾವೇ ಸ್ಟಿಚಿಂಗ್ ಮಾಡೋರಾಗಿದ್ದರೆ ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಇವತ್ತು ಗಿರ್ಮಿಟ್ ಮಂಡಕ್ಕಿನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಸೊ ದಪ್ಪ ಗಾತ್ರದ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆಯೇ ಒಂದು 2-3 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, 2 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ, 1/2 ಓಳಷ್ಟು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡುವಂಥ ರೆಸಿಪಿ, ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ, ನಮ್ಮ ಮನೆಯಲ್ಲಿ ಎಲ್ರಿಗೂ ಕೂಡ ಫೇವ್ರೇಟ್. ಹಸ್ಬೆಂಡ್ ಮನೇಲೇ ಇರೋದ್ರಿಂದ ಸಂಜೆ ಒಂದು 5-6 ಗಂಟೆ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸನ್ನು ಮಾಡಲೇಬೇಕು. ರಜಾ ಇರೋದ್ರಿಂದ ಮನೆಯಲ್ಲೇ ನಾವು ಆದಷ್ಟು ಈ ರೀತಿ ಪಾನಿಪುರಿ ಆಗಿರ್ಬೋದು ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಅವಾಗವಾಗ. ಸೊ ಮಂಡಕ್ಕಿ ಇತ್ತು, ಅದಕ್ಕೋಸ್ಕರ ಇವತ್ತು ತುಂಬ ದಿನ ಆಗಿತ್ತು ಗಿರ್ಮಿಟ್ಟನ್ನು ಮಾಡಿ. ಸೊ ಅದಕ್ಕೋಸ್ಕರ ಗಿರ್ಮಿಟ್ ರೆಸಿಪಿನ ಮಾಡಿದ್ದೆ. ಸೊ ನಿಮಗೂ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾದ ನಂತರ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಏನಿದೆ ಅದನ್ನು ಕೂಡ ಹಾಕಿ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ. ಉಪ್ಪು ಹಾಕೋದ್ರಿಂದ ಬೇಗನೆ ಟೊಮೆಟೊ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಫಸ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಳದಿ ಪೌಡರನ್ನು ಹಾಕೋತಾ ಇದ್ದೀನಿ. ಟೊಮೆಟೊ ಎಲ್ಲ ಕಂಪ್ಲೀಟಾಗಿ ಬೆಂದು ಆದ ನಂತರ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಎಣ್ಣೆ ಏನಿದೆ ಹುಣಸೆ ಹಣ್ಣನ್ನು ನೆನೆಸಿ ಹುಣಸೆ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಹುಣಸೆ ರಸ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಗಿರ್ಮಿಟ್ ಅಂತ ಮಾಡುವಾಗ ಹುಣಸೆ ರಸನ ಕಂಪಲ್ಸರಿ ಹಾಕ್ಕೋಬೇಕಾಗತ್ತೆ. ನೀವು ಇಲ್ಲಿ ಏನಾದರೂ ಟೊಮೆಟೊನ ಹುಳಿ ಟೊಮೆಟೊ ತೊಗೊಂಡಿದ್ರಿ ಅಂದರೆ
ಹುಣಸೆ ರಸನ ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಹುಳಿಯಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಆ್ಯಪಲ್ ಟೊಮೆಟೊ ಬಳಸಿರೋದ್ರಿಂದ ಒಂದು ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆಸಿ ಕಿವುಚಿರೋವಂಥ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ ಗೊಜ್ಜು ಮಾಡಿ ಇಟ್ಕೊಳ್ಳೋದ್ರಿಂದ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ಗೊಜ್ಜಿತ್ತು ಅಂದರೆ ಜಸ್ಟ್ ಅದಕ್ಕೆ ಮಂಡಕ್ಕಿನ ಮಿಕ್ಸ್ ಮಾಡಿಕೊಂಡು ಹಸಿ ಈರುಳ್ಳಿ ಟೊಮೆಟೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂಥ ಗಿರ್ಮಿಟ್ಟು ರೆಡಿಯಾಗುತ್ತೆ. ಮತ್ತು ಇನ್ನೊಂದು ಸೀಕ್ರೆಟ್ ರೆಸಿಪಿ, ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಚಿತ್ರದುರ್ಗದ ಸ್ಟೈಲು ಗಿರ್ಮಿಟ್ ಮಾಡುವಾಗ ಅವರು ಬಜ್ಜಿ ಬೋಂಡ ಏನು ಮಾಡ್ತೀವಿ ಆ ಕಡಲೆ ಹಿಟ್ಟನ್ನು ಹಾಕ್ತಾರೆ. ಇದು ಒಂದು ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಗೊಜ್ಜಿಗೆ ಸ್ಟೌವನ್ನು ಆಫ್ ಮಾಡಿದ ನಂತರ 2 ಟೇಬಲ್ಸ್ಪೂನಷ್ಟು ಕಡಲೆ ಹಿಟ್ಟೇನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಡಲೆಕಾಯಿ ಬೀಜನ ಹುರಿದು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಇಷ್ಟು ಮಾಡಿಕೊಂಡ್ರೆ ಗಿರ್ಮಿಟ್ ಮಾಡೋದಕ್ಕೆ ಗೊಜ್ಜು ರೆಡಿಯಾಗುತ್ತೆ. ನಾನಿಲ್ಲಿ ಸಪ್ರೇಟಾಗಿ ಸ್ವಲ್ಪ ಗೊಜ್ಜನ್ನು ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಕಡಲೆ ಬೀಜನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಗೊಜ್ಜು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ ನಂತರ ಮಂಡಕ್ಕಿನ ಇದಕ್ಕೆ ಹಾಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಮಂಡಕ್ಕಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಹೆಚ್ಚಿಟ್ಕೊಂಡಿರುವಂಥ ಹಸಿ ಈರುಳ್ಳಿ, ಕ್ಯಾರೆಟು, ಹಾಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ ಇದೆ ಅದನ್ನು ಕೂಡ ಹಾಕ್ಕೋಬೋದು. ಟೊಮೆಟೊ ಮತ್ತು ಹುಣಸೆ ರಸ ಹಾಕಿರೋದ್ರಿಂದ ನೋಡಿಕೊಂಡು ನಿಂಬೆಹಣ್ಣನ್ನು ಹಿಂಡ್ಕೊಳ್ಳಿ. ನಿಂಬೆಹಣ್ಣು ಒಂಥರ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನೋಡಿಕೊಂಡು ನೀವು ಹುಳಿನ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಫ್ಲೇವರ್ ಅಂತೂ ಸೂಪರಾಗಿರುತ್ತೆ ಅಂತ ಹೇಳ್ಬೋದು. ಇದಕ್ಕೆ ನೀವು ಮಿಕ್ಸರ್ ಹಾಕ್ಕೋಬೋದು, ನಿಪ್ಪಟ್ಟು ಹಾಕ್ಕೋಬೋದು. ಇನ್ನು ಒಂದೊಳ್ಳೆ ಕ್ರಂಚಿನೆಸ್ ಕೊಡುತ್ತೆ. ಬಾಯಿಗೆ ಅಲ್ಲಲ್ಲಿ ನಿಪ್ಪಟ್ಟು ಮತ್ತು ಕಡಲೆಕಾಯಿ ಬೀಜ ಎಲ್ಲ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬರೀ ಕಡಲೆ ಬೀಜನ ಮಾತ್ರ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸಂಡೇ ಸ್ನ್ಯಾಕ್ಸ್ಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾವಿಲ್ಲಿ ಗೊಜ್ಜನ ಎಷ್ಟು ತಣ್ಣಗೆ ಮಾಡಿ ಮಂಡಕ್ಕಿನ ಮಿಕ್ಸ್ ಮಾಡ್ಕೋತೀವೋ ಅಷ್ಟು ಹೊತ್ತು ಇದು ಇರುತ್ತೆ ಅಂತ ಹೇಳ್ಬೋದು. ಬಿಸಿ ಬಿಸಿ ಗೊಜ್ಜಿಗೆ ಏನಾದರೂ ಕಲಿಸ್ತಂದರೆ ಬೇಗನೆ ಸಾಫ್ಟ್ ಅಕ್ಕಿ ಅಕ್ಕಿ ಥರ ಆಗಿಬಿಡುತ್ತೆ, ತುಂಬ ರಫ್ ಆಗಿಬಿಡುತ್ತೆ ಕಡಲೆ ಪುರಿ. ಸೊ ಅದಕ್ಕೋಸ್ಕರ ನೀವು ಗೊಜ್ಜನ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಟ್ಟು ಆದ ನಂತರನೇ ಕಡಲೆಪುರಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇತ್ತು. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ರೆಸಿಪಿ ಇಷ್ಟ ಆದ ಗೊತ್ತಲ್ಲ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನಿಮಗೆ ಫಸ್ಟ್ ಬಂದು ತಲುಪತ್ತೆ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಒಂದೊಳ್ಳೆ ರೆಸಿಪಿ ಮತ್ತು ವ್ಲಾಗ್ನೊಂದಿಗೆ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ.